ಟಿವಿ 24 ಪ್ರೋ ನಾವು ನಿಮ್ಮೊಂದಿಗೆ. ಖಾನಾಪುರ ಸಿಡಿಪಿಒ ರಾಮಮೂರ್ತಿ ಅವರು ವರ್ಗಾವಣೆಗೊಂಡು ಬೇರೆ ಕಡೆಗೆ ಹೋಗಿದ್ದಾರೆ. ಎಸಿಡಿಪಿಒ ಅವರ ಹತ್ರ ಚಾರ್ಜ್ ನೀಡಲಾಗಿದೆ. ಇದರ ಬಗ್ಗೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಗೊತ್ತಾಗುತ್ತಿದ್ದಂತೆ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಬಸವರಾಜ್ ಎಎಂ ಅವರಿಗೆ ಕಾಲ್ ಮಾಡಿ ಗರಂ ಆದರು. ಯಾರನ್ನ ಕೇಳಿ ವರ್ಗಾವಣೆ ಮಾಡಿದ್ದೀರಿ? ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆ ಇದೆ, ಅವರಿಗೆ ವರ್ಗಾವಣೆ ಮಾಡುವ ಅವಶ್ಯಕತೆ ಏನಿತ್ತು? ಜೂನಿಯರ್ಗೆ ಚಾರ್ಜ್ ನೀಡಿದ್ದೀರಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು? ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ಗರ್ಭಿಣಿ ಸ್ತ್ರೀಯರಿಗೆ ಮೊಟ್ಟೆ ಸಿಗ್ತಾ ಇಲ್ಲ. ಇದರ ಬಗ್ಗೆ ಕಳೆದ ಅಧಿವೇಶನದಲ್ಲಿ ನಾನು ಮಾತನಾಡಿದ್ದೇನೆ. ಇದ್ದ ಸಿಡಿಪಿಒಗೆ ಪ್ರಮೋಷನ್ 2-3 ತಿಂಗಳಲ್ಲಿ ಇತ್ತು. ಇದರ ಕಾರಣದಿಂದ ಹೋಗಿದ್ರೆ ಪರವಾಗಿಲ್ಲ, ಅವರನ್ನು ವರ್ಗಾವಣೆ ಮಾಡಿ ಬೇರೆ ಸಿಡಿಪಿಒ ಕೂಡ ನೀಡಿಲ್ಲ. ಜೂನಿಯರ್ ಕಡೆ ತಾಲೂಕಿನ ಜವಾಬ್ದಾರಿ ನೀಡಿದ್ದೀರಿ, ತಾವು ಏನು ಮಾಡ್ತಾರೋ ಗೊತ್ತಿಲ್ಲ, ನನಗೆ ತಾಲೂಕಿನ ಸಿಡಿಪಿಒ ಬೇಕು ಅಂತ ಗರಂ ಆದರು ಶಾಸಕಿ ಅಂಜಲಿ ನಿಂಬಾಳ್ಕರ್. ಜಿಲ್ಲಾ ಉಪನಿರ್ದೇಶಕ ಬಸವರಾಜ್ ಅವರು ಇದರ ಬಗ್ಗೆ ಖುದ್ದು ಭೇಟಿ ನೀಡಿ ಮಾಹಿತಿ ನೀಡೋದಾಗಿ ಜಾರಿಕೊಳ್ಳುವ ಪ್ರಯತ್ನ ಮಾಡಿದರು. ಒಟ್ಟಿನಲ್ಲಿ ಸಿಡಿಪಿಒ ಬೇಕು ಅಂತ ಗರಂ ಆಗಿ ಕಾಲ್ ಕಟ್ ಮಾಡಿದ್ರು ಶಾಸಕಿ ಅಂಜಲಿ ನಿಂಬಾಳ್ಕರ್. ಎಲೆಕ್ಷನ್ ಮುಂದೆ ಎರಡು ಅಲ್ಲ ಆನ್ಸರ್ ಮೈ ಕ್ವೆಶನ್ಸ್, 2-3 ತಿಂಗಳ ಈಗ ಇದೆ, ನೀವು ಜೂನಿಯರ್ಗೆ ಚಾರ್ಜ್ ಕೊಡ್ತಾ ಇದ್ದೀರಾ? ಏನ್ ಚೂರು ಹೆಚ್ಚು ಕಡಿಮೆ ಈ ಕಡೆ ಆ ಕಡೆ ಆಗಿದ್ರೆ ಯಾರು ಯಾರು ಜವಾಬ್ದಾರಿ ಯಾರು ತಗೊಳ್ತಾರೆ ಹೇಳಿ. ಅಲ್ಲ ಬಟ್ ಹಿ ವಾಸ್ ಡ್ಯೂ ಫಾರ್ ಪ್ರಮೋಷನ್, ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅವರಿಗೆ? ಅಲ್ಲ ಪ್ರಮೋಷನ್ ಆಗಿ ಇರ್ತಕ್ಕಂತ ಹೆಂಗ ಈ ತರ ಮಾಡ್ತೀರಾ? ಅವರಿಗೆ 1-2-3 ತಿಂಗಳ ಕೂಡ ಇಲ್ಲ ಪ್ರಮೋಷನ್ಗೆ. ಮತ್ತೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಈಗ ಸರ್ಕಾರ ಕೇಳ್ಬೇಕು. ಓಕೆ, ಸೊ ಟೆಂಪರರಿ ಈಗ ಅಸಿಸ್ಟೆಂಟ್ ಟೀಮ್ ನಾನು ಯಾಕೆ ಸರ್ಕಾರದ ಸೂಚಿಸ್ಲಿಲ್ಲ? ಮತ್ತೆ ನಾನು ಯಾಕೆ ಸೂಚಿಸ್ಬೇಕು? ಸರ್ಕಾರ ಟ್ರಾನ್ಸ್ಫರ್ ಮಾಡಿದ್ದಾರೆ, ನನ್ ಇದು ಮಾಡ್ತಾ ಇದ್ದಾರೆ, ಸರ್ಕಾರದ ಸೂಚಿಸ್ಲಿಲ್ಲ? ಅಲ್ಲಪ್ಪ, ವಿದೌಟ್ ಸಿಡಿಪಿಒ ಖಾನಾಪುರ್ ತರ, ಫಸ್ಟ್ ಆಫ್ ಆಲ್ ನಾನು ಹಿಂದಿನ ಅಧಿವೇಶನದಲ್ಲಿ ಜಗಳ ಮಾಡ್ತಾ ಇದ್ದೆ, ಪೌಷ್ಟಿಕ ಆಹಾರ ಹೆಣ್ಮಕ್ಳಿಗೆ ಗರ್ಭವತಿ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ ಸರಿಯಾಗಿ ಅಂತ. ನೀವು ಇದೇ ಈ ಸಂದರ್ಭ ಇರ್ತಕ್ಕಂಥ ನೀವು ಈಗ ಸಿಡಿಪಿಒ ಟ್ರಾನ್ಸ್ಫರ್ ಮಾಡಿ ಹೊಸ ಸಿಡಿಪಿಒ ಹಾಕಿಲ್ಲ, ಅಸಿಸ್ಟೆಂಟ್ ಅವರಿಗೆ ಚಾರ್ಜ್ ಕೊಡ್ತಾ ಇದ್ದೀರಾ? ಏನೇನು ಯಾರ್ಯಾರು ನೋಡಬೇಕು? ಇದು ಯಾರು ನೋಡ್ಬೇಕು? ಐ ಆಮ್ ಟೆಲಿಂಗ್ ಯು ಸರ್, ನನ್ ಕಂಡು ಬಂದಿದ್ದೆ ಅದು ಲಾಸ್ಟ್ ಟೈಮ್ ಅಧಿವೇಶನದಿಂದ ಸುತ್ತ ಕೂಡ ನಾನು ಇರ್ತಿದ್ದೀನಿ, ಈಗ ನಿಮ್ ಮುಂದೆ ಕೂಡ ಹೇಳ್ತಾ ಇದ್ದೀನಿ, ಆಹಾರ ಪೌಷ್ಟಿಕವಾಗಿ ನನ್ನ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ, ಮಕ್ಳಿಗೆ ಮೊಟ್ಟೆ ಸಿಗ್ತಾ ಇಲ್ಲ, ಹಾಲು ಸಿಗ್ತಾ ಇಲ್ಲ, ಏನ್ ಮಾಡ್ತೀರಾ ಮುಂದೆ? ಪ್ರೆಗ್ನೆಂಟ್ ಇರ್ತಕ್ಕಂತ ಹೆಣ್ಮಕ್ಳಿಗೆ ನೀವು ಒಂದಿನ ಎಣ್ಣೆ ಕೊಡ್ತೀರಾ, ಒಂದಿನ ದಾಲ್ ಕೊಡ್ತೀರಾ, ಒಂದಿನ ಚಿಕ್ಕಿ ಕೊಡ್ತೀರಾ, ಇದು ಪೌಷ್ಟಿಕ ಆಹಾರ? ಇದು ಯಾರು ನೋಡ್ತಾರೆ? ನಾನು ದಿನ ಅಂಗನವಾಡಿ ಹೋಗಿ ಸೊಪ್ಪು ಹಾಕಿದ್ದಾರೆ ಇದು ಹಾಕಿದ್ದಾರೆ ಅಂತ ಎಲ್ಲ ನೋಡ್ಬೇಕು? ಏನ್ ಮಾಡ್ಬೇಕು? ಆ ಖಾನಾಪುರ್ ತರ ಗಡಿ ಪ್ರದೇಶ, ಫಸ್ಟ್ ಆಫ್ ಆಲ್ ಕಾಡು ಪ್ರದೇಶ, ಇಂಥ ಪ್ರದೇಶಕ್ಕೆ ನೀವು ಅಸಿಸ್ಟೆಂಟ್ಗೆ ಹೆಂಗೆ ಇನ್ಚಾರ್ಜ್ ಕೊಡ್ತೀರಾ ಸರ್? ಅಲ್ಲ ನಾನು ಪೌಷ್ಟಿಕವಾಗಿ ನನ್ನ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ, ಮಕ್ಳಿಗೆ ಮೊಟ್ಟೆ ಸಿಗ್ತಾ ಇಲ್ಲ, ಹಾಲು ಸಿಗ್ತಾ ಇಲ್ಲ, ಏನ್ ಮಾಡ್ತೀರಾ ಮುಂದೆ? ಪ್ರೆಗ್ನೆಂಟ್ ಇರ್ತಕ್ಕಂತ ಹೆಣ್ಮಕ್ಳಿಗೆ ನೀವು ಒಂದಿನ ಎಣ್ಣೆ ಕೊಡ್ತೀರಾ, ಒಂದಿನ ದಾಲ್ ಕೊಡ್ತೀರಾ, ಒಂದಿನ ಚಿಕ್ಕಿ ಕೊಡ್ತೀರಾ, ಇದು ಪೌಷ್ಟಿಕ ಆಹಾರ? ಇದು ಯಾರು ನೋಡ್ತಾರೆ? ನಾನು ದಿನ ಅಂಗನವಾಡಿ ಹೋಗಿ ಸೊಪ್ಪು ಹಾಕಿದ್ದಾರೆ ಇದು ಹಾಕಿದ್ದಾರೆ ಅಂತ ಎಲ್ಲ ನೋಡ್ಬೇಕು? ಏನ್ ಮಾಡ್ಬೇಕು? ಆ ಖಾನಾಪುರ್ ತರ ಗಡಿ ಪ್ರದೇಶ, ಫಸ್ಟ್ ಆಫ್ ಆಲ್ ಕಾಡು ಪ್ರದೇಶ, ಇಂಥ ಪ್ರದೇಶಕ್ಕೆ ನೀವು ಅಸಿಸ್ಟೆಂಟ್ಗೆ ಹೆಂಗೆ ಇನ್ಚಾರ್ಜ್ ಕೊಡ್ತೀರಾ ಸರ್? ಅಲ್ಲ ನಾನ್ ಮಾತಾಡ್ತೀನಿ ಮಿನಿಸ್ಟರ್ ಜೊತೆ, ನೀವು ಯಾಕೆ ಅವರಿಗೆ ಇಷ್ಟು ಬೇಗ ಆಗಿ ರಿಲೀವ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲ ಯಾರೊಬ್ರು ಚಾರ್ಜ್ ಯಾರು ನೀವು ಅಧಿಕಾರಿಗಳು ಇದ ರಿಕ್ವೆಸ್ಟ್ ಮೇಲೆ ಎಲ್ಲ ಜನರ ಹಿಂದ ನೋಡ್ಬೇಕು ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ?
ಮಾಡ್ತೀರಾ? ರಿಲೀವ್ ಮಾಡ್ಲಿಕ್ಕೆ ಇನ್ನೊಬ್ರು ಯಾರ್ ಚಾರ್ಜ್ ತಗೊಂಡಿದ್ದಾರೆ ಹೇಳಿ ನನ್ಗೆ, ಖಾನಾಪುರ್ ಸಿಡಿಪಿಒ ಅಂತ. ನೀವು ರಿಲೀವ್ ಯಾಕೆ ಮಾಡಿದೀರಾ ನನ್ ಸಿಡಿಪಿಒಗೆ? ಇನ್ನೊಬ್ರು ಚಾರ್ಜ್ ತಗೊಂಡಿಲ್ಲ, ನನ್ಗೆ ಸಿಡಿಪಿಒ ಬೇಕು. ಅರೆ ನಾನ್ ಮಿನಿಸ್ಟರ್ ಅಂತ ನಾನ್ ಮಾತಾಡ್ಕಿಂತ ಮುಂಚೆನೆ ಯಾಕೆ ರಿಲೀವ್ ಮಾಡಿದೀರಾ ನನ್ ಸಿಡಿಪಿಒಗೆ? ಸರ್ಕಾರ ಆದೇಶ ಆಗಿದೆ, ಇನ್ನೊಂದು ಆದೇಶ ಆಗಿರುವವರೆಗೂ ಇವರು ಇಲ್ಲಿ ಯಾಕೆ ಕಂಟಿನ್ಯೂ ಮಾಡಿಲ್ಲ? ಆ ನಿಮ್ ನಿಯಮಾವಳಿಯಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಇಲ್ವಾ ಕೇಳ್ತಾ ಇದ್ದೀನಿ ಅಷ್ಟೇ. ರಿಲೀವ್ ಮಾಡ್ಲಿಕ್ಕೆ ಇಷ್ಟು ಯಾಕೆ ಬೇಗ? ಹರಿ 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 ಬರಿ ರಿಲೀವ್ ಯಾಕೆ ಮಾಡಿದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಬಾಕಿ ಏನ್ ಬೇಡ. ನನ್ಗೆ ಸಿಡಿಪಿಒ ಬೇಕು, ಎಲ್ಲಿಂದ ಹಾಕ್ತೀರಾ ಗೊತ್ತಿಲ್ಲ ನನ್ಗೆ. ನನ್ ಜನ ಬೇಸಿಕಲಿ ಐ ಆಮ್ ವರಿಡ್ ಅಬೌಟ್ ಪ್ರೆಗ್ನೆಂಟ್ ಲೇಡೀಸ್. ಯಾರ್ಯಾರು ಮಾತಾಡ್ತೀರಾ? ನೀವೇ ಮಾತಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀರಾ? ಅಂಗನವಾಡಿ ಹತ್ರ ಎಷ್ಟು ಜನ ಎಷ್ಟು ಚಿಕ್ಕ ಮಕ್ಕಳು ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ. ನೋ ಐ ಕ್ಯಾನ್ ವರ್ಕ್ ವಿದೌಟ್ ಅ ಸಿಡಿಪಿಒ ಇನ್ ಅ ತಾಲೂಕ ಲೈಕ್ ಖಾನಾಪುರ್. ಹೌ ಡು ಯು ಎಕ್ಸ್ಪೆಕ್ಟ್ ಮೀ ಟು ವರ್ಕ್? ಹೌದು ಅಂತ ಹೇಳ್ತೀರಾ, ಮತ್ತೆ ಅದೇ ಮಾಡ್ತಾ ಇದ್ದೀರಾ ಸರ್. ನನ್ಗೆ ಸಿಡಿಪಿಒ ಬೇಕು, ಇವತ್ತು ನಾಳೆವರೆಗೂ ನನ್ಗೆ ಸಿಡಿಪಿಒ ಬೇಕು, ನನ್ಗೆ ಗೊತ್ತಿಲ್ಲ. TV 24 Pro ನಾವು ನಿಮ್ಮೊಂದಿಗೆ.